ಶ್ರೀ ರಾಮ ಸೇವಾ ಮಂಡಳಿಯ ಸರ್ವ ಸದಸ್ಯರ ಸಭೆಯು ಮಂಡಳಿಯ ಅಧ್ಯಕ್ಷರಾದ ಕೆಎಸ್ ಶ್ರೀಧರ್ ಮತ್ತು ಇತರೆ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಮಂಡಳಿಯ ಸಭಾಂಗಣದಲ್ಲಿ ನೆರವೇರಿತು. ಸಭೆಯಲ್ಲಿ ಎನ್ ಬಾಬು, ಬಿಎಲ್ ಸುರೇಶ್ ಹಾಗೂ ಡಾಕ್ಟರ್ ಮಂಜುನಾಥ್ ಸ್ವಾಮಿ, ಡಾಕ್ಟರ್ ಆರ್ ರಮೇಶ್, ಕೆ ವೆಂಕಟೇಶ್ ಬಾಬು, ಎಸ್ ಮಹೇಶ್, ಎನ್ ಜಯರಾಮ್, ಕೆಎಸ್ ಶಿವಕುಮಾರ್, ಕೆಆರ್ ವಿಜಯ ರಾಘವನ್, ಶ್ರೀಮತಿ ಜಯರತ್ನ, ಶಿವರಾಜ್ ಶೆಟ್ಟಿ, ಭರತ್ ಟಿಪಿ, ಶ್ರೀಮತಿ ಭಾಗ್ಯಲಕ್ಷ್ಮಿ, ಬೈಜುರಾಮ್, ಎಂ ಬಸವರಾಜ್ ಮತ್ತು ಮಂಡಳಿಯ ಸರ್ವ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. 58ನೇ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ಪೋಷಕರು, ಮಹಾಪೋಷಕರು ಹಾಗೂ ಅಜೀವ ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಭೆಯ ವಿಚಾರವಾಗಿ ಮಂಡಳಿಯ ಅಧ್ಯಕ್ಷರಾದ ಶ್ರೀಧರ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶ್ರೀರಾಮ ಸೇವಾ ಮಂಡಳಿ ಬಂದು ಸೊಸೈಟಿ, ಕರ್ನಾಟಕ ಸೊಸೈಟಿ ಆಫ್ ರಿಲೀಜನ್ ನೋಂದಾಯಿತಿ ಆಗಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಗೆ ವಾರ್ಷಿಕವಾಗಿ ನಾವು ಒಂದು ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಲೇಬೇಕು. ಆ ಸಭೆಯಲ್ಲಿ ಸಭೆಯ ಕಾರ್ಯಕಲಾಪಗಳು ಮತ್ತು ಆ ವರ್ಷ ನಡೆದಿರುವಂತಹ ಲೆಕ್ಕಗಳ ಬಗ್ಗೆ ಅಧ್ಯಕ್ಷ ಸದಸ್ಯರಿಗೆ ಮಾಹಿತಿ ಕೊಟ್ಟು ನಾವು ಮುಂದಿನ ಬೇರೆ ಯಾವುದಾದ್ರೂ ದುಡ್ಡು ಕೆಲಸ ತಗೋಬೇಕು ಅಂತಂದ್ರೆ ಆ ಕೆಲಸಕ್ಕೆ ಅವರಿಂದ ಅನುಮೋದನೆ ಪಡಿತೀವಿ. ನೀವು ಇಲ್ಲಿ ತನಕ ನೋಡಿರೋದೆಲ್ಲ ಹಿಂದಿನ ಸಾಲ 22ರಿಂದ 23 ತನಕ ನಡೆದಿದ್ದಂಥ ಕಾರ್ಯಕಲಾಪಗಳ ಬಗ್ಗೆ ಸಭೆಯ ಮುಂದೆ ಇಟ್ಟು ಅವರಿಂದ ಅನುಮೋದನೆ ಸ್ವೀಕಾರ ಮಾಡಿದೆ. ನಾವು ನೋಡಿರೋ ಥರ ನಾವೇನೇ ಇದು ಒಂದು ವಿಷಯವನ್ನು ಸಭೆಯ ಮುಂದಿಟ್ಟು ಎಲ್ಲರೂ ಸರ್ವಾನುಮತದಿಂದ ಅನುಮೋದನೆ ಮಾಡಿದ್ದಾರೆ. ಇದು ನಮ್ಮ ಆಡಳಿತ ಮಂಡಳಿಯ ಮೇಲೆ ಅವರು ಇಟ್ಟಿರುವಂಥ ಒಂದು ನಂಬಿಕೆ ಹಾಗೂ ಭರವಸೆಯನ್ನು ಸೂಚಿಸುತ್ತೆ. ಇದಕ್ಕೆ ನಾವು ಆಭಾರಿಯಾಗಿದ್ದೀವಿ.